बोले नमस्कार तो रे हाँ हाँ रे दिस वीडियो इज प्रेजेंटेड बाय ASM सुपर स्पेशलिटी हॉस्पिटल गुलबर्गा नॉलेज पार्क द क्रिएटिव स्कूल स्कूल फॉर क्वालिटी एंड इनोवेटिव एजुकेशन जूप कैफे एंड लस्सी टाउन अपोजिट मसाला बे मेन रोड बसव कल्याण केयर हॉस्पिटल एंड ट्रोमा सेंटर नियर जिक्रा स्कूल अपोजिट बस स्टैंड बसव कल्याण रामालिंगेश्वर स्टोन क्रोशर प्राइवेट लिमिटेड सर चेतन सर और निन्ने हुमनाबाद प्रोग्राम इत सर अल बंद ಅಲ್ಲಿ ಬಂದ ಮೇಲೆ ಇವತ್ತು ಅವರು ಏನು ಅರವಿಂದ ಮನೆ ಅನುಭವ ಮಂಟಪ ನೋಡಬೇಕಂತ ತಿಳ್ಕೊಂಡು ಅವ್ರು ಇಲ್ಲಿಗೆ ಬಂದಿದ್ದರು ಸಡನ್ಲಿ ನಮಗೆ ಗೊತ್ತಿರಲಿಲ್ಲ ಸರ್ ಅವರು ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಅವ್ರೇನು ಫೋನ್ ಮಾಡಿದರು ಸರ್ ವೈಶಾಲ್ಯ ಮೋರೆ ಅವ್ರ ಮೇಡಮ್ ಮನೆ ಇಲ್ಲೇ ಇದೆ ಅಲ್ಲಿಗೆ ಹೋಗಿ ಬರೋಣ ಅಂತ ಕೇಳಿದರೆ ಅವರು ಓಕೆ ಹೋಗಿ ಬರೋಣ ಅಂತಂದರು ನಾವು ಸುಮ್ಮನೆ ಸಡನ್ಲಿ ಸುಮ್ಮನೆ ಅಭ್ಯಾಸ ಮಾಡ್ಕೋತ ಕೂತಿದ್ದೀನಿ ನಾನು ಓದ್ಕೋತಾ ಅವಾಗ ಒಂದು ಫೋನ್ ಬಂತು ಸರ್ ಮೇಡಮ್ ಅವರೇ ನಿಮ್ಮ ಮನೆಗೆ ನಾವು ಬರ್ತಾ ಇದ್ದೀವಿ ಅಂತೇಳಿ ನನಗೆ ಒಮ್ಮೆಲೆ ಆಶ್ಚರ್ಯ ಆಯಿತು ಸರ್ ಈಗ ಹೆಂಗೆ ಕರ್ಕೊಂಡು ಬರಬೇಕಪ್ಪ ಅವ್ರ ಮನೆ ನಮ್ಮ ಮನೆಗೆ ಅವರಿಗೆ ಒಮ್ಮೆಲೆ ಸಡನ್ಲಿ ಈಗ ಅವರೊಂದು ದೊಡ್ಡ ಹೀರೋ ನಮ್ಮಂಥ ಬಡವ್ರ ಮನೆಗೆ ಕರಿಬೇಕಂತಂದ್ರೆ ಈಗ ನಾವು ವ್ಯವಸ್ಥೆ ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗಿಲ್ಲ ಸರ್ ಆದರೂ ಮತ್ತೆ ಗಡಬಡ ಗಡಬಡಿ ನಮ್ಮ ಮನೆಯವರಿಗೆ ನಾನು ಫೋನ್ ಮಾಡಿದೆ ಸರ್ ಚೇತನ್ ಸರ್ ಸರ್ ಬರ್ತಾ ಇದ್ದಾರೆ ಮನೆಗೆ ಹೇಗೆ ಮಾಡೋದು ಅಂದ್ರೆ ನಾನು ಇಲ್ಲೇ ಕಲ್ಯಾಣಲ್ಲಿ ಇದ್ದೀನಿ ನಾನು ಬಂದುಬಿಡ್ತೀನಿ ನೋಡೋಣ ಹೇಗೆ ಹೇಗೆ ಸಾಧ್ಯ ಆಯ್ತದೋ ಹಾಗೆ ಅವರು ನಾವು ವೆಲ್ಕಮ್ ಮಾಡೋಣ ಅಂಥೇಳಿ ಹೇಳಿದ್ರು ಸರ್ ಬಂದಮೇಲೆ ಸಡನ್ಲಿ ಅವರು ಬಂದುಬಿಟ್ರು ಸರ್ ಒಂದು ಅರ್ಧ ತಾಸಿನಲ್ಲಿ ಹಾಗೆ ಕೃಷ್ಣವರಿಗೆ ನಿಮಗೆಲ್ಲರೂ ಅವರು ಸ್ಮೋರಿ ಸರ್ ಅವರು ಕಾಲ್ ಮಾಡಿ ಕರೆಸಿದ್ರು ಸರ್ ಅವರು ನಮ್ಮ ಮನೆಗೆ ಬಂದಿಂದು ನಮಗೂ ಭಾಳ ಖುಷಿ ಅನ್ನಿಸ್ತು ಸರ್ ಉದ್ದೇಶ ಏನಿಲ್ಲ ಸರ್ ಅವರು ಬಡವರ ಜನರಿಗಾಗಿ ಅವರು ಒಂದು ಯಾರು ಅಲೆಮಾರಿ ಜನರಿರ್ತಾರೆ ಸರ್ ಅವರು ಕಡು ಬಡವರು ಸರ್ ಅವರಿಗೊಂದು ಹೆಲ್ಪ್ ಮಾಡಬೇಕಂತಕ್ಕಂಥ ನೇಚರ್ ಅವ್ರ ಹತ್ರ ಇದೆ ಸ್ವಭಾವ ಅವ್ರ ಹತ್ರ ಇದೆ ಸರ್ ಎಲ್ಲ ಮೊನ್ನೆ ನಿನ್ನೆ ಸರ್ ದುಬ್ಬಲಗುಂಡಿಯಲ್ಲಿ ಹೋಗಿ ಸುಮಾರು ಅಲೆಮಾರಿ ಜನರಿಗೆ ಅವರು ಒಂದು ವಿಜಿಟ್ ಕೊಟ್ಟು ಅವರಿಗೆ ಬಡ ಜನರು ನಾವು ಹೇಗೆ ಮುಂದೆ ಬಂದಿದ್ದೀವಲ್ಲ ಅದೇ ರೀತಿ ಅವರು ಅವ್ರ ಮಕ್ಕಳು ಕೂಡ ಮುಂದೆ ಬರಬೇಕು ಅವ್ರಿಗೆ ಒಳ್ಳೆಯ ಮನೆ ಸಿಗಬೇಕು ಒಳ್ಳೆಯ ವಾತಾವರಣ ಸಿಗಬೇಕು ಒಂದು ಸ್ಲಮ್ ಏರಿಯಾನಲ್ಲಿ ಅವರು ಬದುಕ್ತಾ ಇದ್ದಾರೆ ಅದಕ್ಕಾಗಿ ಒಳ್ಳೆಯ ಜೀವನ ಅವ್ರಿಗೆ ನಾವು ಕೊಡಬೇಕು ಅದು ನನ್ನೊಂದು ಇಚ್ಛೆ ಇದೆ ನನ್ನ ಧ್ಯೇಯ ಇದೆ ನನ್ನ ಉದ್ದೇಶ ಇದೆ ಅದಕ್ಕಾಗಿ ಈ ಬಸವ ಕಲ್ಯಾಣದಲ್ಲಿ ನಾನು ಬಂದು ಅವರನ್ನೆಲ್ಲ ನಾನು ಅಲೆಮಾರಿ ಸಮಾಜದವರಿಗೆ ನಾನು ಭೇಟಿಯಾಗಿ ಅವರನ್ನು ಮೇಲಕ್ಕೆ ಎತ್ತುವ ಕೆಲಸ ನಾನು ಮಾಡೋಣ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಬಂದೀನಿ ಅದೇ ಈ ಹುಮ್ನಾಬಾದ್ನಲ್ಲಿ ಒಂದು ಪ್ರೋಗ್ರಾಮ್ಗೆ ನನಗೆ ಇನ್ವೈಟ್ ಮಾಡಿದರು ಅದಕ್ಕಾಗಿ ಕೂಡ ನಾನು ಇಲ್ಲಿಗೆ ಬಂದು ಈ ಪ್ರೋಗ್ರಾಮನ್ನು ನಡೆಸ್ಕೊಂಡು ನಾನು ಹೋಗಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಸರ್